ಸ್ವಲ್ಪ ನಮ್ಮ ಕಡೆ ಗಿಣ್ಣು ಅಂತ ಅಂತಾರೆ ಗೊತ್ತಾ, ಹಾಲಿಂದ ಮಾಡುವಂತ ಗಿಣ್ಣು. ಆ ಗಿಣ್ಣಿಂದ ಮಾಡಿದ್ರೆ ಹೆಂಗೆ ಸ್ವೀಟ್ ಇರುತ್ತೋ ಅದೇ ಥರ ಇದೆ, ಬಾಯಿಗೆ ಇತ್ತರ ಕಳ್ಕೊಂತಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಸೂಪರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಧಾರಾವಿ 95 ರೋಡು ತುಂಬ ಫೇಮಸ್ಸು. ಈ ಧಾರಾವಿ ಸ್ಲಮ್ ಏನಿದೆ ಸರೌಂಡಿಂಗ್ ಅಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಕ್ಕಂಥ ಈ ಒಂದು ಜಾಗ. ಈ ಧಾರಾವಿ ಸ್ಲಮ್ ಇರತಕ್ಕಂಥದ್ದು ನಮ್ಮ ಭಾರತದ ಮುಂಬೈನಲ್ಲಿ, ವಿಶ್ವದ 3ನೇ ಅತಿದೊಡ್ಡ ಸ್ಲಮ್, ಏಷ್ಯಾದ ನಂಬರ್ 1 ಸ್ಲಮ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಈ ಒಂದು ಧಾರಾವಿ ಸ್ಲಮ್. ಅಷ್ಟೇ ವಿಶೇಷತೆಗಳಿದೆ ಇಲ್ಲಿ. ಇಲ್ಲಿ ಸರೌಂಡಿಂಗ್ ಅಲ್ಲಿ ಸುಮಾರು ಒಂದು 550 ಎಕರೆ ಇದೆ ಅಂತ ಹೇಳ್ತಾರೆ. ಈ ಒಂದು ಸರೌಂಡಿಂಗ್ ಅಲ್ಲಿ ಲಕ್ಷಾಂತರ ಜನ ಜೀವನ ಸಾಗಿಸ್ತಾ ಇದ್ದಾರೆ. ಅಲ್ಲದೆ ಇಡೀ ಭಾರತದ ಮೂಲೆ ಮೂಲೆಯಿಂದ ಜನ ಇದ್ದಾರೆ. ಹೆಸರು ಇಂತ ಚೈನೀಸ್ ಬೇಲ್ ಅಂತೆ, ಯಾಕಂದ್ರೆ ಎಮರ್ಜೆನ್ಸಿ ಮಾಡಿದ್ರಿಂದ ಚೈನೀಸ್ ಬೇಲ್ ಇದ್ರ ಹೆಸರು. ಕ್ಯಾಬೇಜು ನೋಡ್ತಾ ಇರ್ಬೋದು, ನೇಪಾಲ ಎಲೆಕೋಸು ನೋಡಿ, ಎಲೆಕೋಸು ಅದಾದ್ಮೇಲೆ ಲುಡಸ್ ನೋಡ್ಬೋದು ನೀವು. ಮಿಕ್ಸರ್ ಹಾಕ್ತಾ ಇದ್ದಾರೆ, ಮಿಕ್ಸರ್ ಹಾಕಿದ ನಂತರ ಗೋಬಿ ಮಂಚೂರಿ ಗೋಬಿ ನೋಡಿ, ಮಂಚೂರಿ ಗೋಬಿ ಏನಿದೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ, ಅದಕ್ಕೆ ರೆಡಿ ಇದು. ನಿಮ್ಗೆ ಅಲ್ಲೇ ಮಾಡಿ ತಿನ್ಬೋದು ಅವ್ರಿ. ಹಾ, ಹೀಗೆ ನೆಕ್ಸ್ಟ್ ಅವ್ರು ಹೋಗಲ್ಲ ಕೋಶ್ಮೀರ್ಸ್. ಹಾ ನೋಡಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಟೇಸ್ಟ್ ತೋಡ ಟೇಸ್ಟ್ ಕೇಳಿ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಕ್ಯಾಬೇಜ್ ಹಾಕಿದ್ದಾರೆ, ಅದಾದ ನಂತರ ನೋಡಿ ಮಿಕ್ಸ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ಇವೆಲ್ಲ ಸಾಸ್, ಸಾಸ್ ಏನಾ ಟೊಮಾಟೊ ಸಾಸ್ ಸ್ವೀಟ್ ಸ್ವೀಟ್ ಟೊಮಾಟೊ ಹಾಂ ಸ್ವೀಟ್. ಹೀಗೆ ನೋಡಿ, ಆ ಸ್ವೀಟ್ ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ ನಂತರ ಏ ಪಕೋಡ ಏನಾ ಸೈಡ್ ಮೇ ಆ ಪ್ರಕಾರ ಏ ಸಪ್ರೇಟ್ ಚಾಯ್ ಅಂತ ಅಲ್ಲೇ ಸಿಗ್ತಾ ಇದೆ. ಆಯಿತು, ಇದು ಒಂದು ರೀತಿ ಫುಡ್ಡು. ಈ ಧಾರಾವಿ ಏನಿದೆ 90 ಫೀಟ್ ರೋಡಲ್ಲಿ ಈ ಸರೌಂಡಿಂಗಲ್ಲಿ ನೋಡಿ, ಈ ರೀತಿ ಎಲ್ಲ ಇದೆ. ಅವರು ತಿಂತಾಗ ನೋಡಿ ಎಷ್ಟು ರೆಡಿ ಗೋಬಿ, ರೆಡಿ ಗೋಬಿ ಇದು. ಮೇಲೆ ಮಿಕ್ಸರ್ ಹಾಕಿದ್ರು, ಅದಾದ ನಂತರ ಮತ್ತೆ ಗೋಬಿ ಪಾರ್ಸಲ್. ಕಿದ್ನೇಗ ಬಾಯು 20 ರೂಪಾಯಿ. ಹಾಂ, ಅದು 20 ರೂಪಾಯಿ ಅಂತ 20 ರೂಪಾಯಿ. ಅದಕ್ಕೆ ಟೇಸ್ಟ್ ಕೈಸಾ ಸ್ವೀಟ್ ಅಚ್ಚಾ ಅಚ್ಚಾ ನನಗೂ ಕೊಡ್ತಾ ಇದ್ದಾರೆ ನೋಡಿ 15 ರೂಪಾಯಿ ಅಂತೆ. ನಾನು ಹೇಳಿದೆ ನಿಮಗೆ, ಕ್ಯಾಬೇಜ್ ಹಾಕಿದ್ದಾರೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಅದಾದ ನಂತರ ಮಿಕ್ಸರ್ ಅವರೇ ರೆಡಿ ಮಾಡಿರೋದಂತೆ, ಆ ಮಿಕ್ಸರ್ ಹಾಕಿದ್ದಾರೆ ನೋಡಿ. ಮತ್ತು ಗೋಬಿ ಇದೆ, ಗೋಬಿ ಇಷ್ಟೆಲ್ಲ ಹಾಕಿ ಸ್ವೀಟು. ಈಗ ನಮ್ಮ ಕಡೆ ಏನು ಮಾಡ್ತಾರೆ, ಸಾಸ್ ಕೊಡ್ತಾರೆ, ಸ್ವೀಟ್ ಅವರೇ ರೆಡಿ ಮಾಡಿರ್ತಾರೆ. ಒಂದ್ರಿಂದ ತಿನ್ನ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಚೆನ್ನಾಗಿದೆ, ಸ್ವಲ್ಪ ಖಾರ ಇದೆ, ಯಾಕೆಂದರೆ ಖಾರ ಅಡ್ಜಸ್ಟ್ ಆಗಲ್ವಲ್ಲ ಆ ಕಾರಣಕ್ಕೋಸ್ಕರ. ತಿನ್ಬೋದು, ಟೇಸ್ಟ್ ಚೆನ್ನಾಗಿದೆ. ನೀವೇನಾದರೂ ಮಾಡಬೇಕು ಅಂದರೆ ಮನೆಯಲ್ಲಿ ನೋಡಿ, ಗೋಬಿ ಇರುತ್ತಲ್ಲ ಗೋಬಿ ಥರ ಮಾಡ್ಕೊಂಡು ಎಕ್ಸ್ಟ್ರಾ ಕ್ಯಾಬೇಜ್ ತೊಗೊಂಡು ಎಲೆಕೋಸು ಏನಿರುತ್ತೆ ಅದನ್ನು ಕಟ್ ಮಾಡಿದ್ರು ಪೂರ್ತಿ ಸಣ್ಣಾಗಿ, ಅದಾದ ನಂತರ ಮಿಕ್ಸರ್ ಮಿಕ್ಸ್ ಮಾಡಿದ್ದಾರೆ. ಮತ್ತು ಸ್ವೀಟು ಸಾಸ್ ಇದ್ದರೆ ಸಾಸ್ ಹಾಕೋಬೋದು ನೀವು, ಅಷ್ಟು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಒಂದು ರೀತಿ ಫುಡ್ಡು ಚೆನ್ನಾಗಿದೆ, ತಿಂತಾ ಇದ್ದೀನಿ, ಟೇಸ್ಟ್ ಇದೆ. 15 ರೂಪಾಯಿ ಅಷ್ಟೇ ಅಂತೆ ನೋಡಿ, ನೋಡ್ಬೋದು ಇನ್ನೂ ಮಾರ್ತಾ ಇದ್ದಾರೆ. ಈ ರೀತಿ ಎಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ. ಮಾತ್ರ ಸ್ಟ್ರೀಟ್ ಫುಡ್ಡು ಧಾರಾವಿನಲ್ಲಿ ನಿಮಗೆ ಅದರಲ್ಲೂ ಸ್ಟ್ರೀಟ್ ಫುಡ್ ಏನೇನು ಸಿಗುತ್ತೆ, ಸ್ಟ್ರೀಟ್ ಫುಡ್ ತಿನ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಶಾರ್ಟ್ ಟೈಮಲ್ಲಿ ಮಾಡಿದಂಥದ್ದು ತುಂಬ, ಒಂದು ಜಸ್ಟ್ ಒಂದು 5 ರಿಂದ 10 ನಿಮಿಷದಲ್ಲಿ ಮಾಡಿದ್ದು. ಹೆಸರು ಇಂತೂ ಚೈನೀಸ್ ಬೇಲ್ ಅಂತೆ, ಯಾಕೆಂದರೆ ಎಮರ್ಜೆನ್ಸಿಗೆ ಮಾಡಿದ್ರಿಂದ ಚೈನೀಸ್ ಬೇಲ್ ಇದ್ರ ಹೆಸರು. ತಿಂತಾ ಇದ್ದೀನಿ, ಟೇಸ್ಟ್ ಆಗಿದೆ, ತುಂಬ ಜನ ತಿಂತಿದ್ದಾರೆ ನೋಡ್ಬೋದು. ಚೈನೀಸ್ ಬೇಲ್ ಅಂತ ಇದೆ ಹೆಸರು ಅಂತ ಹೇಳ್ತಾರೆ, ಚೈನೀಸ್ ಬೇಲು ಟೇಸ್ಟ್ ಇದೆ. ಏನೇನೋ ತಿಂದೆ, ಹೊಟ್ಟೆ ತುಂಬಿದೆ, ಆದ್ರೂ ಪೂರ್ತಿ ಎಲ್ಲ ಅಷ್ಟೇ ಪರ್ಚೇಸಿಂಗ್. ಒಳ್ಳೆ ಏರಿಯಾದಲ್ಲಿ ಜನ ಮಾತ್ರ ತುಂಬ ಜಾಸ್ತಿ ಇರ್ತಾರೆ, ಬೆಳಿಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಎಲ್ಲ ಸಂಜೆ ಅಂತೂ ತುಂಬ ಜಾಸ್ತಿ ಆಗ್ತಾರೆ ಜನ. ಇದೆಲ್ಲ ತೋರಿಸ್ತೀನಿ ಇದ್ರ ಬಗ್ಗೆ. 10 ರೂಪಾಯಿ ಇಸ್ಕ ನಾಮ್ ಮಲೈ 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 ಇಸ್ಮೇ ಯೂಸಸ್ ಕ್ಯಾ ಹೇ ಕಿ ಖಾನೆ ವಜಹ ಖಾನೆ ಫಾಯ್ದೆ ಕರ್ತಾ ಹೈ ನುಕ್ಸಾನ್ ಫಾಯ್ದಾ ಕರ್ತಾ ಹೈ ದೂಧ ಕಾ ರಹತಾ ಹೈ ಆ ದೂಧ ಕಾ ಹೈ ನಾ ನೋಡಿ ಹಾಲ್ದಿದ್ದು ನಾಮ್ ಮೇ ಭೂಲ್ ಗಯಾ ಬಲ್ಲಿ ಮಲೈ ಓ ಬಲ್ಲಿ ಮಲೈ ಅಂತೇಳಿ ಇದು ಹಾಲ್ದಿ ಹಾಲಿಂದ ಮಾಡಿರೋದಂತೆ, ಹೆಲ್ತಿಗೆ ತುಂಬ ಒಳ್ಳೇದಂತ ಹೇಳಿದ್ರು. ಏವಲ್ಲ
ಪಾಪಡ್ಗೆ ಹಲ್ವಾಕ ಹಲ್ವಾ ನೋಡಿ ಇದು ಪಾಪಡ್ಗೆ ಪಾಪಡ್ಗೆ ಅಂದ್ರೆ ಹಲ್ವಾದಂತೆ ಇದು ಡೆಲ್ಲಿ ಸ್ವೀಟ್ ಮೀಠಾ ಮೀಠಾ ರಹೇಗಾ ನೋಡಿ ಅಲ್ಲಿ ಕಾಣ ನೋಡ್ತಾರಂತೆ ಡೆಲ್ಲಿ ಸ್ವೀಟ್ ಅಂದ್ರೆ ಈ ಕಲ್ಸಂಕ್ರಾಂತಿ ತಿಂದ್ರೆ ಹೇಗಿರುತ್ತೋ ಅದೇ ಥರ ಇರುತ್ತೆ ಸ್ವಲ್ಪ ಸ್ಮೂತ್ ಇರುತ್ತೆ ಇದು ಅಷ್ಟೇ ಇದು ಹಲ್ವಾ ಹಲ್ವಾ ನಿಮಗೆ ಗೊತ್ತಿರೋದು ಮಾಮೂಲಿ ಇದು ಮಾತ್ರ ಹಾಲಿಂದ ಮಾಡಿರೋದಂತೆ ಹೆಲ್ತಿಗೆ ಅಷ್ಟೇ ಒಳ್ಳೇದು ಎಲ್ಲ ಇದೆ ಎಲೆ ಹಾಕ್ಬಿಟ್ಟಿದ್ದಾರೆ 10-20 ಎಷ್ಟಕ್ಕೆ ಬೇಕು ಆ ಥರ ತಿನ್ನೋದು ಈ ರೀತಿಯೆಲ್ಲ ನಿಮಗೆ ತುಂಬ ತಿನ್ನೋಕ್ಕೆಲ್ಲ ಸಿಗುತ್ತೆ ಭಾಳಷ್ಟು ತಿನ್ಬೋದು ತಿನ್ನಲಿಕ್ಕೆ ಅದರಲ್ಲೂ ಈ ಧಾರಾವಿ ಸರೌಂಡಿಂಗಲ್ಲಿ ಯಾಕೆಂದರೆ ಒಳ್ಳೊಳ್ಳೆ ವ್ಯಾಪಾರ ಎಲ್ಲ ನಡೆಯುತ್ತೆ ತಿಂತಾ ಇದ್ದೀನಿ ನೋಡೋಣ ನಾ ಟೇಸ್ಟ್ ಹೇಗಿರುತ್ತೆ ಅಂತ ಸಕಲ ಇದೆ ಹಲ್ವಾದು ಹಲ್ವಾ ಅಂದರೆ ಹಾಲಿಂದ ಮಾಡಿರೋದು ಮಿಲ್ಕಿಂದ ತುಂಬ ಚೆನ್ನಾಗಿದೆ ಸ್ವೀಟ್ ಇದೆ ಈ ಪೇಡ ಅನ್ಕೋಬೋದು ಅಥವಾ ನಮ್ಮ ಕಡೆ ಗಿಣ್ಣು ಅಂತ ಅಂತಾರೆ ಗೊತ್ತ ಹಾಲಿಂದ ಮಾಡುವಂಥ ಗಿಣ್ಣು ಆ ಗಿಣ್ಣಿಂದ ಮಾಡಿದ್ರೆ ಹೆಂಗೆ ಸ್ವೀಟ್ ಇರುತ್ತೋ ಅದೇ ಥರ ಇದೆ ಬಾಯಿಗೆ ಇದ್ರೆ ಕರ್ಕೊಳ್ತಾ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ಸೂಪರ್ ತಿಂತಾ ಇದ್ದೀನಿ ತಿಂದ ಮೇಲೆ ಸಿಗ್ತೀನಿ ಎಲ್ಲರಿಗೂ ಸಿಗೋಣ ಮತ್ತೆ